ನಾನು ಸುದೀಪ್ ರಾಜಕೀಯವಾಗಿ ಚರ್ಚೆ ನಡೆಸಿಲ್ಲ ಪಕ್ಷಕ್ಕೆ ಬನ್ನಿ ಪ್ರಚಾರಕ್ಕೆ ಬನ್ನಿ ಅಂತ ಅವರನ್ನ ಕರೆದಿಲ್ಲ ಚಿತ್ರರಂಗದ ಸಮಸ್ಯೆ ಕುರಿತು ಇಬ್ಬರು ಚರ್ಚಿಸಿದ್ದೀವಿ ಚಿತ್ರರಂಗದ ಸಮಸ್ಯೆ ಬಗ್ಗೆ ಪ್ರಣಾಳಿಕೆ ಮಾಡೋದಕ್ಕೆ ಸೂಚಿಸಿದ್ದೀವಿ ಸಿನಿರಂಗದ ಸಮಸ್ಯೆ ಕುರಿತು ಇಬ್ಬರು ಚರ್ಚಿಸಿದ್ದೀವಿ ಅಷ್ಟೇ ನನ್ನ ಹಾಗೂ ಸುದೀಪ್ ನಡುವೆ ಉತ್ತಮವಾದಂತ ಒಡನಾಟವಿದೆ ಅಂತ ಕೋಲಾರದಲ್ಲಿ ಸುದೀಪ್ ಭೇಟಿಯಾಗಿರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ನಡೆಯಿತು ರಾಜಕೀಯಕ್ಕೆ ಬರ್ತಾರೆ ಸುದೀಪ್ ಅವರು ಸಕ್ರಿಯ ರಾಜಕಾರಣಕ್ಕೆ ಅವರು ಎಂಟ್ರಿ ಆಗ್ತಾರೆ ಬಹುಶಃ ಕಾಂಗ್ರೆಸ್ ಪಕ್ಷದಿಂದಲೇ ಅವರು ರಾಜಕೀಯವನ್ನು ಶುರು ಮಾಡ್ತಾರೆ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇತ್ತು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಸುದೀಪ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಅವರ ಒಂದು ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ರಾಜಕೀಯವಾಗಿ ಚರ್ಚೆ ನಡೆಸಿಲ್ಲ ಪಕ್ಷಕ್ಕೆ ಬನ್ನಿ ಪ್ರಚಾರಕ್ಕೆ ಬನ್ನಿ ಅಂತ ನಾನು ಅವರನ್ನು ಕರೆದಿಲ್ಲ ಚಿತ್ರರಂಗದ ಸಮಸ್ಯೆ ಕುರಿತು ಇಬ್ಬರು ಚರ್ಚಿಸಿದ್ದೀವಿ ಅಷ್ಟೇ ಚಿತ್ರರಂಗದ ಸಮಸ್ಯೆ ಬಗ್ಗೆ ಪ್ರಣಾಳಿಕೆಯನ್ನು ಮಾಡೋದಕ್ಕೆ ಸೂಚಿಸಿದ್ದೀವಿ ಅಂದರೆ ಚರ್ಚಿಸಿದ್ದೀವಿ ಸಿನಿರಂಗದ ಸಮಸ್ಯೆ ಕುರಿತು ನಾವು ಚರ್ಚೆ ಮಾಡಿದ್ದೀವಿ ವಿನಃ ರಾಜಕೀಯವಾಗಿ ಏನು ಚರ್ಚೆ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸುದೀಪ್ ಅವರ ಭೇಟಿ ಖಾಸಗಿ ಭೇಟಿ ಯಾವ ರಾಜಕೀಯದ ಬಣ್ಣನೂ ಇಲ್ಲ ನಾವು ಪ್ರಣಾಳಿಕೆ ಮಾಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರ ಕಲಾವಿದರಿಗೆ ಚಿತ್ರರಂಗಕ್ಕೆ ಈ ಕೋವಿಡ್ ಸಂದರ್ಭದಲ್ಲಿ ಏನು ಸಹಾಯ ಮಾಡಲಿಲ್ಲ ಅವರ ನೋವು ಏನು ಯಾವ ರೀತಿ ನಾವು ಸಹಾಯ ಮಾಡಬೇಕು ನಮ್ಮ ಪ್ರಣಾಳಿಕೆಯಲ್ಲಿ ಏನಿರಬೇಕು ಅನ್ನೋದು ಕೂಡ ಅವರು ಈಗ ಅಂಬರೀಶ್ ಅವರು ತೀರ್ಕೊಂಡ ಮೇಲೆ ವಿಷ್ಣುವರ್ಧನ್ ತೀರ್ಕೊಂಡ ಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಅವರೆಲ್ಲ ಒಬ್ಬ ಬಹಳ ಪ್ರಮುಖವಾದಂಥ ಒಬ್ಬ ನಾಯಕ ಅಂತ ಒಬ್ಬ ಸ್ನೇಹಿತ ಸೊ ರಾಜಕೀಯ ಬಿಟ್ಟು ಚರ್ಚೆ ಮಾಡಿದ್ದೇನೆ ನಾನು ಯಾರನ್ನೂ ನಮ್ಮ ಪಾರ್ಟಿಗೆ ಬನ್ನಿ ಪ್ರಚಾರಕ್ಕೆ ಬನ್ನಿ ಅಂತ ನಾವೇನು ಅವ್ರಿಗೆ ಆಹ್ವಾನ ನಾವು ಕೊಡೋಕ್ಕೆ ಹೋಗಿಲ್ಲ